ಮಹಾಭಾರತ ಚಕ್ರವ್ಯೂಹ ರಚಿಸುವಾಗ ಇಂಕೊಕ್ಕೋ ಪ್ಲಾನ್ ಇತ್ತು. ಒಂದೇ ಒಂದು ಸ್ಟೋರಿ ಬಿಟ್ಕೊಟ್ಟಿದೆ ಅಂದ್ರೆ ಯಾವ್ದಕ್ಕೋಸ್ಕರ ಕೊಕ್ಕೋ ಆಡ್ತಾರೆ ಅಂತ. ಹೀರೋಯಿನ್ ನೀವೇ ಯಾವ ತರ ಸೆಲೆಕ್ಷನ್ ಮಾಡಿದ್ರಿ? ರಚಿತಾ ರಾಮ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಅವ್ರು ಸ್ವಲ್ಪ ಬಿಸಿ. ಕತೆ ಗೊತ್ತಾದ್ರೂ ಕೂಡ ಕತೆ ಲೆಕ್ಕಕ್ಕೆ ಇಲ್ಲ. ನಮಗೆ ಮೋಸ ಮಾಡ್ಬೇಕು ಅಂತ ಮನಸ್ಸಾದ್ರೂ ಹೇಗೆ ಬಂತು ನಿಮಗೆ? ಜೆಂಟಲ್ಮ್ಯಾನ್ ಎಲ್ಲ ಬಳಸ್ಕೊಳಕ್ ಆಗಿಲ್ಲ. ಆ ಕಂಬಿಯಲ್ಲಿ ಹಿಂಗೆ ಹೋಗೋ ಸೈಕಲ್ ಹತ್ಕೊಂಡು ಲಂಗ ದೇವ್ರ ಸೈಲೆಂಟ್ ಹಾಕಿದ್ರು. ಏನೋ ನಿಮ್ದು ಬರೀ ರೋಡಿಸಂ ಬರ್ತಿದ್ದಾರೆ. ಮಾಸ್ತಿ ಅವ್ರ ಆಸ್ತಿ ಅದು. ಓಡ್ಬೇಕು, ಬೀಳ್ಬೇಕು, ಏಳ್ಬೇಕು, ಆಡ್ಬೇಕು, ಹಾರಾಡ್ಬೇಕು, ಎದುರಿಸ್ಬೇಕು. ನಿಜ ಹೇಳ್ತೀನಿ, ಒಂದ್ 15 ವರ್ಷ ಟ್ರೈಲರ್ ಮಾಡಿದ್ವಿ. ನಾವುಗಳು ಆಡಿದ್ವಿ, ಬಟ್ ನಮ್ಮ ಮಕ್ಕಳು ಅದನ್ ಬಗ್ಗೆ ಗೊತ್ತೇ ಇಲ್ಲ. ಬದುಕಿನೇ ಆ ಊರನ್ನೇ ಜನಗಳನ್ನೇ ಊರಿಗೆ ನಿಂತಿರೋ ಕೆರೆ ಆಗೋಕ್ಕಿಂತ ಹತ್ತೂರಿಗೆ ಹರಿಯೋ ನದಿ ಆಗ್ಬೇಕು ಕಣ. ಗುರು ಇಲ್ದ ಏನು ಆಗಲ್ಲ. ಅಲ್ಲಿ ಮುಗ್ದೋಗಿದೆ, ಅದರಲ್ಲಿ ಎರಡು ಗೂಟ ಹಚ್ಚಿ ಹಚ್ಚಿರ್ತಾರಲ್ಲ ಅದಕ್ಕೆ. ಹಾಯ್ ಹಲೋ, ನಮಸ್ತೆ ಅಂತ ಮಾಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸಕತ್ ಮೀಡಿಯಾ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಡೈರೆಕ್ಟ್ ಸರ್ ಇದ್ದಾರೆ. ಹಾಯ್ ಸರ್. ಆ್ಯಂಡ್ ಫಸ್ಟಾಗಿ ನಿಮ್ಮದು ಮೂವಿಗೆ ನಾನು ಫಸ್ಟೇ ವಿಶ್ ಮಾಡ್ಬಿಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ತುಂಬ 100 days ಅನ್ನೋದಕ್ಕಿಂತ ಒಂದಿಷ್ಟು ಹಿಸ್ಟ್ರಿನೇ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ 1981 ಒಂದು ಗುರುಶಿಷ್ಯರು ಮೂವಿ ಬಂದಿತ್ತು. ಸೊ ಅದಾದಮೇಲೆ ನೆಕ್ಸ್ಟು ಅದು ಒಂದು ಇಟ್ಟಲ್ಲೇ ಹೋಯಿತು. ಅದೇ ಥರ ಅದಕ್ಕಿಂತ ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬೋದು. ಬಟ್ ಸರ್, ನನಗೆ ಇನ್ನೊಂದು ಸ್ಟಾರ್ಟಿಂಗ್ ಸುಮ್ಮನೆ ಲ್ಯಾಗ್ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಕ್ವಶನಿಂದನೇ ಮಾಡ್ಬಿಡ್ತೀನಿ. ಅಂದರೆ 1995 ಇರ್ಕೊಂಡು ಸ್ಟೋರಿನ ಮಾಡಿದ್ದೀರಾ. ಸೊ ಏನು ಸರ್ ಇದು ಸೀಕ್ರೆಟ್ ಏನು ಸರ್ ಅದು? ಇದೇ ಮಾಡಬೇಕು ಅಂತ ಇಲ್ಲ, ಕತೆ ಕಂಟೆಂಟ್ ಆಗಿತ್ತು. ಅಂದರೆ ಒಂದು ನಮ್ಮ ಆ ಊರಲ್ಲಿ ಬರೋ ಕಾಂಪ್ಲಿಕ್ಟು 90s ನಡೆಯುವಂಥದ್ದು, ಅದೊಂದು ಆಪ್ಟ್ ಇತ್ತು. ಆಮೇಲೆ ಈ ಖೋಖೋ 90s 95 ತುಂಬ ಕ್ರೇಜ್ ಇರೋ ಗೇಮ್. ಇವ್ಯಾವ ಇವಾಗ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್? ಅಲ್ಲ, ಅದೊಂದು ಪ್ರಶ್ನೆ ಇತ್ತು. ಖೋಖೋನ ಏನಕ್ಕೆ ಚಾಯ್ಸ್ ಮಾಡಿದ್ರಿ ನೀವು ಅಂತ? ಚಾಯ್ಸ್ ಅಂತಂದರೆ ಒಂದು ಯಾರು ಟಚ್ ಮಾಡಿಲ್ಲ ಅನ್ನೋದು ಒಂದು, ಮತ್ತು ಈ ಗೇಮ್ ಇಂಟ್ರೆಸ್ಟಿಂಗ್ ತುಂಬ ಇತ್ತು. ಯಾಕಂದ್ರೆ ನಾನು ಆಡಿ ಬೆಳೆದಿದ್ದಲ್ವ, ನನಗೆ ಅದೇ ಶಾಕ್ ಆಗ್ತಿರೋದು, ಯಾಕೆ ಇದನ್ನು ಇನ್ನೂ ಟಚ್ ಮಾಡಿಲ್ಲ ಬಿಟ್ಟರೆ ಮೋಸ್ಟ್ಲಿ ನನ್ನ ಲೆಕ್ಕ ಅಂತ ಅನಿಸುತ್ತೆ. ನಾನು ಒಂದು ಸ್ಪೋರ್ಟ್ಸ್ ಜನರ್ ಮಾಡಬೇಕು ಅಂತಂದಾಗ ಎಲ್ಲ ಸ್ಪೋರ್ಟ್ಸ್ ಟಚ್ ಮಾಡಿದ್ದಾರೆ, ಇದೊಂದು ಟಚ್ ಮಾಡಿಲ್ಲ. ಸೊ ಇದನ್ನು ಆಯ್ಕೆ ಮಾಡಿಕೊಂಡ್ವಿ. ಬಟ್ ಇದ್ರ ಬಗ್ಗೆ ತಿಳ್ಕೊಂಡು ಹೋದಂಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಯ್ತು. ಯಾಕಂದರೆ ಮಹಾಭಾರತದಲ್ಲಿ ಚಕ್ರವ್ಯೂಹ ರಚಿಸುವಾಗಾದರೆ ಈ ಪ್ಲ್ಯಾನ್ ಇತ್ತು, ಈ ಖೋಖೋ ಪ್ಲ್ಯಾನ್ ಇತ್ತು, ಇದಕ್ಕೊಂದು ರಥೇರ ಅಂತ ಕರಿತಿದ್ರು. ಅಲ್ಲಿಂದ ಬಂದಿರೋ ಒಂದು ಗೇಮ್ ಅಂತ ನಿನ್ನ ತಿಳಿದಂಗೆ ಹೋದಂಗೆಲ್ಲ ಇನ್ನೂ ಇಂಟ್ರೆಸ್ಟಿಂಗ್. ಇಂಥ ದೇಸಿ ಕ್ರೀಡೆನ ನಾವು ಮಾಡ್ತಿರೋದು ಒಂದು ಹೆಮ್ಮೆ, ನಮ್ಮ ಖುಷಿ, ನಮ್ಮ ಭಾಗ್ಯ ಅಂತಲೇ ಮಾಡಿದ್ದೀವಿ. ಸರ್, ಎಲ್ಲೋ ಒಂದು ಕಡೆ ಕಮೆಂಟ್ಸಲ್ಲಿ ತುಂಬ ನೋಡಿದೆ ನಿಮ್ಮ ಟ್ರೈಲರಲ್ಲೆಲ್ಲದು ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಂಡ್ ಇಲ್ಲಿ ತುಂಬ ಜನ ಕಮೆಂಟ್ಸ್ ಕಳಿಸಿರೋ ಸರ್, ನೀವು ಸ್ಟೋರಿನೇ ಬಿಟ್ಕೊಟ್ಟಿದ್ದೀರಾ ಅಂತ ಅನಿಸ್ತಿಲ್ವಾ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ದಾರೆ. ಸೊ ಸ್ಟೋರಿನೇ ಬಿಟ್ಕೊಟ್ಟಿಲ್ಲ, ಅದು ಇನ್ನೂ ಬೇರೆನೇ ಇದೆ. ನಾವು ತೋರಿಸಿದ ಕಾಂಪ್ಲಿಕ್ಟ್ ಕಾಂಪ್ಲಿಕ್ಟ್ ಅಲ್ಲ, ಹುಡುಗರು ಖೋಖೋ ಆಡ್ತಾರೆ ಅಂತ ಅಷ್ಟೇ ತೋರಿಸಿದ್ವಿ. ನಾವು ಅಲ್ಲಿ ಒಂದೇ ಒಂದು ಸ್ಟೋರಿ ಬಿಟ್ಕೊಟ್ಟಿದ್ದೆ ಅಂದರೆ ಹೀರೋ ಊರಿಗೆ ಬರ್ತಾನೆ ಅನ್ನೋದು ಒಂದೇ ಬಿಟ್ಕೊಟ್ರೆ, ಅಲ್ಲಿನ ವಿಲನ್ ಕಾಂಪ್ಲಿಕ್ಟ್ ಇದೆ, ಏನು ಕಾಂಪ್ಲಿಕ್ಟ್ ಇದೆ ಅಂತಂದು ಹೇಳಿಲ್ಲ. ನಾವು ಹುಡುಗರು ಊರು ಬಿಟ್ಟು ಹೋಗೋಣ ಅಂತಾರೆ, ಏನು ಮಾಡಿದ್ದಾರೆ ಅಂತ ಹೇಳಿಲ್ಲ. ನಾವು ಖೋಖೋ ಆಡ್ತಾರೆ, ಯಾವುದಕ್ಕೋಸ್ಕರ ಖೋಖೋ ಆಡ್ತಾರೆ ಅಂತ ಹೇಳಿಲ್ಲ. ಅಂದರೆ ಯಾವುದು ಹೈಡಿಂಗ್ ಪಾಯಿಂಟ್ ಇದೆ ಅದನ್ನು ನಾವು ಅದನ್ನು ತೋರಿಸೇ ಇಲ್ಲ. ಇನ್ನು ವಾವ್ಗಳು ಅದರಲ್ಲಿ ತುಂಬ ಇದಿದೆ. ಮತ್ತು ಕತೆ ಗೊತ್ತಾದರೂ ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ತೊಗೊಳೋದಿದೆಯಲ್ಲ ವಿಜುವಲ್ ನೋಡ್ಬೇಕಾದ್ರೆ, ಅದು ಜರ್ನಿ ಜೊತೆ, ಆ ಸೀನ್ ಜೊತೆ, ಮನೋಹರ್ ಅಂದರೆ ಹೀರೋ ಆ್ಯಕ್ಟಿಂಗು, ಆ ಮಕ್ಕಳ ಜೊತೆ, ಆಮೇಲೆ ಆ ಖೋಖೋ ಎಕ್ಸ್ಪೀರಿಯನ್ಸ್ ತೊಗೊಳೋದಿದೆಯಲ್ಲ, ಅದು ಬೇರೆ ಲೆವೆಲ್. ಕತೆ ಲೆಕ್ಕಕ್ಕೆ ಇಲ್ಲ. ಆ ಕ್ಯಾರೆಕ್ಟ್ರು, ಆ ಕಂಟೆಂಟು, ಆ ಸ್ಕ್ರೀನ್ ಪ್ಲೇ ನಮ್ಮ ಬೇರೆ ಎಕ್ಸ್ಪೀರಿಯನ್ಸ್ನೇ ನಮಗೆ ಕೊಡ್ತಾರೆ. ಸರ್, ಇನ್ನೊಂದು ಒಂದು ಮೇಕಿಂಗ್ ವೀಡಿಯೋ ಬಿಟ್ಟಿದ್ರಿ, ಏನೋ ಹೀರೋಯಿನ್ ಸೆಲೆಕ್ಷನ್ ಮಾಡೋ ಮೇಕಿಂಗ್ ವೀಡಿಯೋ ಬಿಟ್ಟಿದ್ರಿ. ಸೊ ಅದೇ ಥರ ಇಲ್ಲಿ ಹೀರೋಯಿನ್ ನೀವೇ ಯಾವ ಥರ ಸೆಲೆಕ್ಷನ್ ಮಾಡಿದ್ರಿ? ಅದು ತುಂಬ ಜನ ಕ್ವಶನ್ ಮಾರ್ಕ್ ಇದೆ ಅದು. ಇಲ್ಲ, ಅಲ್ಲಿ ಸ್ಕಿಟ್ಟಲ್ಲಿ ಏನು ಇಡ್ತದೆ ಅದು ನಿಜ ಕೂಡ. ಓಕೆ. ಯಾಕೆ ನಾವು ರಚಿತಾ ರಾಮ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಅವ್ರು ಸ್ವಲ್ಪ ಬಿಸಿ, ಮತ್ತು ಕೆಲವು ಕ್ಯಾರೆಕ್ಟರ್ಗಳು ಮ್ಯಾಚ್ ಆಗಲಿಲ್ಲ, ಈ ಥರ ಒಂದು ಆಗ್ಬಿಡ್ತು. ಸೊ ನಾನೇನು ಹೇಳಿದೆ, ಏನೇ ಬೇರೆ ಯಾರನ್ನೂ ಸೆಲೆಕ್ಟ್ ಮಾಡಿದ್ರೆ ನಿಶ್ವಿಕ್ ಅವ್ರಿಗಿಂತ ಸ್ವಲ್ಪ ಕಡಿಮೆನೇ ಇತ್ತು, ನಿಶ್ವಿಕ ಬೆಟ್ರ್ ಅನ್ನಿಸ್ತು. ಒಂದು ನಿಶ್ವಿಕ ಸೆಕೆಂಡ್ ಸಿನಿಮಾ ಅವಾಯ್ಡ್ ಮಾಡೋದು ಬೇಡ ಹಂಗೆ ಹಿಂಗೆ ಅಂತ ಅಂದ್ಕೊಂಡು, ಬಟ್ ಇದಿಲ್ಲದೆ ಅವಳು ಬಂದರು. ಬಂದ ತಕ್ಷಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾತ್ರನ. ಯಾಕಂದರೆ ನಿಶ್ವಿಕ ಎನರ್ಜಿ ಜಾಸ್ತಿ, ಅದು ಜೆಂಟಲ್ಮ್ಯಾನ್ ಎಲ್ಲ ಅದನ್ನು ಬಳಸ್ಕೊಳೋಕ್ಕಾಗಿಲ್ಲ ಆ ಎನರ್ಜಿ. ಈ ಸಿನಿಮಾದಲ್ಲಿ ತುಂಬ ಆ ಎನರ್ಜಿ ಇಲ್ಲಿ ಯೂಸ್ ಆಯಿತು. ಮತ್ತು ಸೂಜಿ, ಸುಜಾತ, ಹಾಲ್ ಮರ ಹುಡುಗಿ, ಆ ಸೈಕಲ್ ಹೊಡಿಬೇಕು, ಇವ್ರು ಸೈಕಲ್ ತುಂಬ ವರ್ಕ್ಶಾಪ್ ಮಾಡಿದಿರಾ ಅಂತ ಅನ್ಸುತ್ತೆ. ಹಂಗಾದ್ರೆ ತುಂಬ ಸೈಕಲ್ ಓಡಿಸಿ ಆ್ಯಂಡ್ ವರ್ಕ್ಶಾಪ್ ಎಲ್ಲ ಸಖತ್ತಾಗಿ ಸಾಕಿದ್ದಾಯ್ತು ಲಂಗದ.
ಯಾಕಂದ್ರೆ ನಮ್ ನೈಂಟೀಸ್ ಅಲ್ಲಿ ಸೈಕಲ್ ಅಟ್ಲಾ ಸೈಕಲ್ ಲೇಡಿ ಸೈಕಲ್ ಆತರಲ್ಲ ವಿಲೇಜ್ ಅಲ್ಲಿ ಬರಲ್ಲ. ಸೊ ಆ ಕಂಬಿಯಲ್ಲಿ ಹಿಂಗೆ ಹೋಗೋ ಸೈಕಲ್ ಹತ್ಕೊಂಡು ಲಂಗದೇವಿ ತುಳ್ಕೊಂಡು ಹೋಗ್ಬೇಕು, ಅದೆಲ್ಲ ಅವ್ರಿಗೆ ಟ್ರೈನಿಂಗ್ ಮಾಡಿ. ಸೊ ಹುಡುಗರು ಎಲ್ಲ ಇನ್ನೊಂದು ತುಂಬಾ ಜನ ಹುಡುಗರು ಮೇಂಟೈನ್ ಮಾಡಿದ್ರೆ, ಒಂದು ಆರ್ಟಿಸ್ಟ್ ಒಂದು ಮೂವಿ ಅಂತಂದ್ರೆ ಒಂದು 10 ಜನ 11 ಜನ ಇಲ್ಲ ಒಂದು 50 ಒಂದು 20 ಅಷ್ಟು ಮೇಂಟೈನ್ ಮಾಡಿದ್ರೆ ಕಷ್ಟ ಸರ್. ಆಕ್ಚುಲಿ ಆ ಸ್ಕೂಲ್ನ ಮೇಂಟೈನ್ ಮಾಡಿಕೊಂಡು ಅಷ್ಟು ಹುಡುಗರ ಮೇಂಟೈನ್ ಮಾಡಿಕೊಂಡು ಅದೆಲ್ಲ ಯಾವ ಥರ ಸರ್ ನಿಮ್ಗೆ? ಸೊ ಅಲ್ಲಿ ನಿಜವಾಗ್ಲೂ ಯಾಕೆಂದ್ರೆ ಸಪೋರ್ಟಿಂಗ್ ಆರ್ಟಿಸ್ಟ್ ಒಂದು 5-6 ಜನ ಇರ್ತಾರೆ, ಹುಡುಗರು ಒಂದು 12 ಹುಡುಗರು ಇದ್ದಾರೆ, ಹೀರೋ ಹೀರೋಯಿನ್ ಏನಿಲ್ಲ, ಅದು ಫ್ರೇಮಲ್ಲಿ ಒಂದು 20 ಜನ ಸಿಕ್ಬಿಟ್ರೆ ಆ ಸೀನ್ ಕಂಪೋಸಿಷನೇ ನನಗೆ ಭಾಳ ಟೈಟ್ ಆಗೋದು. ಇವ್ನು ಇಲ್ಲಿ ಮಾತಾಡಿದ್ರೆ ಅವ್ನು ಎಲ್ಲೋ ಎಡ್ಜಲ್ಲಿ ಇರ್ತಾನೆ, ಇದಲ್ಲಿರ್ತಾನೆ, ಅವನಿಗೇನೋ ಡೈಲಾಗ್ ಕೊಟ್ಟಿರ್ತೀನಿ. ನನಗೆ ವಿ ಇದು ಈ ಹುಡುಗ ಕೀಟ್ಲೆ ಜೊತೆ ಆ ಸ್ಕ್ರೀನ್ ತರೋದು ಭಾಳ ಎನರ್ಜಿ. ತುಂಬ ತರಲ ಯಾರು ಸರ್ ನಿಮ್ಮ ಟೀಮಲ್ಲಿ? ಆ ಹುಡುಗರು ಇದ್ರ ಟೀಮಲ್ಲಿ ಅಲ್ಲೇ ಅವನು ಸೂರ್ಯ ರವಿಶಂಕರ್ ಸರ್ ಮಗ, ಸೂರ್ಯ ಇದನಲ್ಲ ಅವನು ನವೀನ್ ಕೃಷ್ಣ ಸರ್ ಮಗ ಹರ್ಷಿತ್. ರೀ ಫನ್ಗಳು ಹೆವಿ ಫನ್, ಏನೋ ಹಿಂಗೆ ಹೇಳ್ತಾ ಇರ್ತೀನಿ ಅಲ್ಲಿ ಮಾತಾಡ್ತಾ ಇರ್ತಾರೆ, ಡೇ ಸೈಲೆಂಟ್ ಹಾಕಿದ್ರು ಏನೋ ನಿಮ್ದು ಅಂತ ಮತ್ತೆ ಹೇಳ್ತೀನಿ. ಆಮೇಲೆ ಇನ್ನೊಬ್ರು ಯಾರೋ ಗುಸ್ ಅಂತಿರ್ತಾರೆ. ಆಮೇಲೆ ರಿಲ್ಯಾಕ್ಸ್ ಅಂದರೆ ಅವ್ರು ಎಲ್ಲರೂ ಮೊಬೈಲು, ಒಬ್ಬೊಬ್ಬರ ಹತ್ರ ಫ್ಲೈ ಕ್ಯಾಮ್ಗಳು ಇಟ್ಕೊಂಡು ರೀಲ್ಸ್ ಮಾಡೋಕ್ಕೆ. ಇವಾಗೆಲ್ಲ ಟ್ರೆಂಡಿಂಗ್ ಅದೇಲ್ವಾ ಸರ್ ರೀಲ್ಸು? ಎಲ್ಲೆಲ್ಲ ಹೋಗ್ಬಿಡ್ತಾರೆ ಲೊಕೇಶನ್. ಈಗ ಸ್ಕೂಲು ಫಾರೆಸ್ಟ್ ಒಂದು ಕಾಡಲ್ಲಿದೆ, ಆ ಕಾಡಲ್ಲಿ ಎಲ್ಲೆಲ್ಲೋ ಬ್ಲ್ಯಾಕ್ ಹುಡ್ಕೊಂಡು ಎಲ್ಲರೂ ಎಲ್ಲರೂ ಕರ್ಕೊಂಬರಕ್ಕೆ. ಈ ಥರದ ವಿಷಯಗಳು ಬಿಟ್ಟರೆ ಇನ್ನು ಆ್ಯಕ್ಟಿಂಗು ಮತ್ತು ಖೋಖೋ ಇದು ಅವ್ರು ತುಂಬಾನೇ. ಶರಣ್ ಸರ್ ಬಗ್ಗೆ ಹೇಳೋದಾದ್ರೆ ಶರಣ್ ಸರ್ ಇದನ್ನ ಒಂದು ಗ್ರೇಟಾಗಿ ಫೀಲ್ ಮಾಡ್ತೀನಿ. ಯಾಕಂದರೆ ಅವರು ಫಸ್ಟ್ ಟೈಮು ನಾವು ಬೇರೆ ಥರ ಮಾಡಬೇಕಂತ ಅಂದ್ಕೊಂಡಾಗ ನಾನು ಹೋದೆ ಅಷ್ಟೇ, ನಾನು ಏನೋ ತೊಗೊಂಡೋದೆ ಅವ್ರು ಮಾಡಿದ್ರು ಅಂತಲ್ಲ, ಅವ್ರು ಫಸ್ಟ್ ಅಂದ್ಕೊಂಡಿದ್ರು ನಾನು ಈ ಸರಿ ಏನೋ ಬೇರೆ ಮಾಡೋಣ ಅಂತ. ಆ ಟೈಮಲ್ಲಿ ನಾನು ಹೋದೆ ಅವರಿಗೆ ಅದು ಇಷ್ಟ ಆಯಿತು. ಸೊ ಒಂದು ಅಧ್ಯಕ್ಷ ರ್ಯಾಂಬೋ ಈ ಥರದ ಕ್ಯಾರೆಕ್ಟರ್ ಬಿಟ್ಟು ಫಸ್ಟ್ ಟೈಮ್ ಮನೋಹರ ಆಗಿ ಮಾಡಿದ್ದಾರೆ. ಇದರ ತುಂಬ ಕಾಮಿಡಿ ಇರುತ್ತೆ, ಬಟ್ ಆ ಪ್ಯಾಟರ್ನ್ ಆಫ್ ಕಾಮಿಡಿ ಇರಲ್ಲ, ಆ ಎನರ್ಜಿ ಆ ಬಾಡಿ ಲ್ಯಾಂಗ್ವೇಜ್ ಇರಲ್ಲ. ಇಲ್ಲಿ ಒಂದು ಸೆಟ್ಲ್ಡ್ ಒಂದು ಜೀವನದ ಸೋಲುಗಳನ್ನ ಇಟ್ಕೊಂಡು ಜೀವನದ ಉತ್ಸಾಹನೇ ಇಲ್ಲ ಆ ಮನುಷ್ಯನಿಗೆ, ಆ ಥರದ್ದು ಇಟ್ಕೊಂಡು ಎಲ್ಲವನ್ನೂ ವ್ಯಂಗ್ಯ ಮಾಡೋದು, ಜೀವನ ಬದುಕನ್ನೇ ಆ ಊರನ್ನೇ ಜನಗಳನ್ನೇ ಆಟನೆ ಎಲ್ಲವನ್ನೂ ವ್ಯಂಗ್ಯ ಮಾಡೋ ಒಂದು ಪಾತ್ರ ಮಾಡಿದ್ದಾರೆ, ತುಂಬ ಫನ್ ಇರುತ್ತೆ. ಹಾಂ ಸರ್, ಟ್ರೈಲರಲ್ಲೇ ಬಂದ್ಬಿಡ್ತು ಫನ್ ಎಲ್ಲ, ಅದು ಡೈಲಾಗ್ಸ್ ಇರ್ಬೋದು, ಪಾಯಿಂಟ್ ಡೈಲಾಗ್ಸ್ ಇರ್ಬೋದು, ಅದು ಆ ಟೀಸರ್ ನೋಡ್ತಾ ಇದ್ರೆ ನಮ್ಗೆ ಏನನ್ಸುತ್ತೆ ಅಂದರೆ ಈ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ, ನಮ್ಮ ಬೇರೆ ಮೈಂಡಲ್ಲಿ ಯಾವ ಮೂವಿ ಇರಲ್ಲ. ಮೂವಿ ನೋಡ್ಬೇಕಂದ್ರೆ ಫಸ್ಟ್ ಗುರು ಶಿಷ್ಯರ್ ಮೂವಿ ನೋಡ್ಬೇಕು ಫಸ್ಟು, ಈ ಮೈಂಡ್ ಬಂದ್ಬಿಟ್ಟಿದೆ. ಆ ಕಮೆಂಟ್ಸ್ ಆ್ಯಂಡ್ ಅದು ಹತ್ರ ಒಳ್ಳೊಳ್ಳೆ ಡೈಲಾಗ್ಸ್ಗಳು ಹತ್ರ ಹೆಂಗ್ ಸರ್ ಆ ಥಾಟ್ ಆ ಡೈಲಾಗ್ಸ್ಗೆಲ್ಲ? ಮಾಸ್ತಿ ಅವರು ಆಸ್ತಿ ಅದು. ಸೊ ಈ ಸಿನಿಮಾಗೆ ಮಾಸ್ತಿ ನಾನು ಕಂಟಿನ್ಯೂ ಮಾಡಿದೆ. ಮಾಸ್ತಿ ಗೊತ್ತು ನಿಮಗೆ ಸಲಗ, ಬಟ್ ಈ ಜನರು ಅವರಿಗೆ ತುಂಬ ಹೊಸದು, ಅವರಿಗೆ ನಮ್ಮ ಕತೆ ತುಂಬ ಇಷ್ಟ ಮಾಸ್ತಿಗೆ. ಅಂದರೆ ಈ ಥರ ಗುರು ಶಿಷ್ಯರು ಹುಡುಗರದು ಇದೆಲ್ಲ ಅವ್ರು ಬರೀ ರೋಡಿಸಮ್ ಬರೆದಿದ್ದಾರೆ, ರೋಡಿಸಮ್ ಬ್ಯಾಕಪ್ ಈ ಥರ ಬ್ಯಾಕ್ಗ್ರೌಂಡು ಮಕ್ಕಳು ಹ್ಯೂಮರ್ ಫಸ್ಟ್ ಟೈಮ್ ತುಂಬ ಇಂಟ್ರೆಸ್ಟ್ ಕೊಟ್ಟು ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಯಾಕಂದರೆ ಕಂಟೆಂಟ್ ಜೊತೆಗೆ ತಮಾಷೆನ ಮಾಡೋದು ಅದು ಮಾಸ್ತಿ ಅವ್ರಿಗೆ ಟ್ಯಾಲೆಂಟು. ಅಂದರೆ ಕತೆ ಜರ್ನಿನೂ ಇರುತ್ತೆ ನಿಮಗೆ ಅದರಲ್ಲೇ ಇರುತ್ತೆ, ಕಾಮಿಡಿ ಸೀನ್ ಅಂತ ಸಪ್ರೇಟ್ ಇರಲ್ಲ, ಸೀರಿಯಸ್ ಸೀನಲ್ಲಿ ಒಂದು ಕಾಮಿಡಿ ಇರುತ್ತೆ ಅವ್ರದ್ದು, ಅದು ಅವ್ರ ಸ್ಟ್ರೆಂತ್. ಸೊ ರಿಲೀಸಿಂಗ್ ಟೈಮ್ಗೆಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸರ್? ಅಂದರೆ ಆಲ್ಮೋಸ್ಟ್ ನೀವು ಆಲ್ರೆಡಿ ಗೆದ್ದಿದ್ದೀರಾ, ಯಾಕೆಂದರೆ ಸಾಂಗ್ಸಲ್ಲಿ ನೀವು ಟೀಸರಲ್ಲಿ ನೋಡ್ತಾ ಇರ್ಬೋದು, ಕಮೆಂಟ್ಸ್ಗಳು ನೋಡಿ ವ್ಯೂಸ್ ನೋಡಿ ಸಕ್ಕತ್ತಾಗುತ್ತೆ. ನಾನಂತ ಅಲ್ಲೇ ಫುಲ್ ಫಿದಾಗ್ಬಿಟ್ಟೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಮಾಡ್ತಿರೋದು ಏನಕ್ಕೆ ಅಂತಂದರೆ ನಾನು ಆ್ಯಂಕರ್ ಎಲ್ಲೂ ಮಾಡಲ್ಲ, ಈ ಟೀಸರ್ ನೋಡಿ ಸರ್ ಸೀರಿಯಸ್ಲಿ ಏನು ಗೊತ್ತಾ, ಈ ಟೀಸರ್ ನೋಡಿದೆ ಫಸ್ಟ್ ಈ ಟೀಸರ್ ನಾನು ಮಾಡಲೇಬೇಕಲ್ಲ ನಾನು ಮಾತು. ಆ್ಯಕ್ಚುಲಿ ನಮ್ಮ ಹುಡುಗ ಹೋಗಿ ಮಾತಾಡ್ಕೊಂಬರ್ತಿದ್ದು ಎಲ್ಲದೂ ಬೇರೆಯವರೆಲ್ಲ ನಮ್ಮ ಹುಡುಗರನ್ನೇ ಕಳಿಸ್ಕೊಡ್ತೀನಿ, ನಾನು ಎಲ್ಲೂ ಇನ್ವಾಲ್ವ್ ಆಗ್ತಿರಲಿಲ್ಲ. ಫಸ್ಟ್ ಟೈಮ್ ಇನ್ವಾಲ್ವ್ ಆಗಬೇಕು ಏನಕ್ಕೆ ಅಂತಲೇ ಸೊ ಆ ತರಲೆ ಕ್ವಶನ್ ಆ ತರಲೆ ಡೈಲಾಗ್ಸ್ ಇರ್ಬೋದು, ಅದು ನೀವು ಮಾಡ್ಕೊಂಡಿರೋ ಒಂದು ಪ್ಯಾಟರ್ನ್ ಆಗಿರ್ಬೋದು, ಅಲ್ಲಿ ಬಂದಿರೋ ಅಂದು ಇನ್ನೊಂದು ಏನಪ್ಪ ಅಂದರೆ ಪಬ್ಲಿಕ್ ಕಾಮೆಂಟ್ಸ್ ಇದೆಯಲ್ಲ ಅದು ಆಸಮ್ ಆಗಿತ್ತು, ಇನ್ನೂ ಸಖತ್ತಾಗಿತ್ತು. ಎಷ್ಟು ಅದು ಹಂಗಾಗಿ ಏನಾಯಿತು ಅಂದರೆ ನನಗೆ ಈ ಮೂವಿ ಯಾವಾಗ ಬರುತ್ತೆ, ಈಗ KGF 1 ರಿಲೀಸ್ ಆಯಿತು ಅಂದರೆ KGF 2 ರಿಲೀಸ್ ಆಗೋ ಯಾವಾಗೈತೆ ಯಾವಾಗೈತೆ ಮೈಂಡ್ ಲೇ ಹೋಯ್ತಾ ಇರುತ್ತೆ. ಇವಾಗ ಇದು ಟೀಸರ್ ನೋಡಾದ್ಮೇಲೆ ಸರ್ ಫಸ್ಟು ನೀವು ನಾಳೆಗೆ ರಿಲೀಸ್ ಮಾಡಿಬಿಡಿ ಸರ್, ಅದ ನಮ್ಮ ಫ್ಯಾಮಿಲಿಲೆಲ್ಲ ಕರ್ಕೊಂಡು ತೋರಿಸ್ಬೇಕು ಸರ್, ಅಷ್ಟು ಫನ್ ಆಗಿರುತ್ತೆ. ಸೂಪರ್ ಫ್ಯಾಮಿಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳಿಂದ ಹಿಡಿದು ನೋಡುವಂಥ ಗೇಮ್ ಮತ್ತು ನೋಡುವಂಥ ಮೂವಿ ಇದು ಎಸ್ಪೆಷಲಿ ಫ್ಯಾಮಿಲಿ ಅಂದರೆ ಮಕ್ಕಳು ಸಮೇತ ಅಷ್ಟು ಇದಾಗಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಜೊತೆ ಒಂದು ನಾಲೆಡ್ಜ್ ಕೊಡೋದಿದೆಯಲ್ಲ ಮೂವಿಯಲ್ಲಿ, ಅವನಿಗೊಂದು ಗೇಮ್ ಬಗ್ಗೆ ನಾಲೆಡ್ಜ್ ಬರುತ್ತೆ, ಅವ್ರಿಗೆ ಈ ಥರದ ಒಂದು ಗೇಮ್ ಇತ್ತು ಈ ಥರ ಇದೆ. ಏಕೆಂದರೆ ಇವಾಗ ಯಾರೂ ಆಡ್ತಾ ಇಲ್ಲ, ಯಾವ ಸ್ಕೂಲಲ್ಲಿ ಗ್ರೌಂಡ್ ಇಲ್ಲ ಏನಿಲ್ಲ. ಸೊ ಈ ಗೇಮ್ ಬಗ್ಗೆ ತಿಳಿದಂಗಾಗುತ್ತೆ ಪೇರೆಂಟ್ಸಿಗೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಮೂವಿ ಕರೆಕ್ಟ್ ಆದ ಮೂವಿ, ಯಾಕಂದರೆ ನಾನು ನನ್ನ ಮಕ್ಕಳನ್ನೇ ಕರ್ಕೊಂಡು ನೋಡ್ಬೇಕಂದ್ರೆ ಇದೇ ಮೂವಿನೇ ಚಾಯ್ಸ್ ಮಾಡ್ತೇನೆ. ಯಾಕಂದರೆ ಆ ಖೋಖೋ ಗೇಮ್ ಇವತ್ತು ನಶಿಸಿ ಹೋಗ್ತದೆ, ನಾವುಗಳು ಆಡಿದ್ವಿ ಬಟ್ ನಮ್ಮ ಮಕ್ಕಳು ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ಈ ಥರದೊಂದು ಗೇಮ್ ತೋರ್ಸೋಕ್ಕಾದ್ರೂ ನಾವು ಈ ಫ್ಯಾಮಿಲಿ ಹೋಗ್ಬೇಕು. ಹಂಗಂತ ಸ್ಪೋರ್ಟ್ಸ್ ಮೂವಿನೇ ಅಲ್ಲ ಇದು, ಲಾಸ್ಟ್ 40 ಮಿನಿಟ್ಸ್ ಬರೋವಾಗ ಗೇಮ್ ಅಷ್ಟೇ. ಇನ್ನೂ ಉಳಿದಂತೂ ನಮ್ಮ ಶರಣ್ ಸರ್ ಇದ್ದೇ ಇರ್ತಾರೆ, ಮನೋಹರರಾಗಿ ಬೇರೆ ಥರ ಇರ್ತಾರೆ, ಶಿಷ್ಯರು ತರಲೆಗಳು ಇರುತ್ತೆ.
ಹೆವಿ ಕೋಟ್ಲೆ ಇರುತ್ತೆ ಸಿನಿಮಾ ಸರ್. ಅದು ನೋಡ್ತಾ ಇದೆ ತುಂಬಾ ಅಂದ್ರೆ ಇಂಟರ್ವ್ಯೂಗಳಲ್ಲಿ ತುಂಬಾ ಸೆಂಟ್ರಲ್ ಬರೋ ತನಕನೂ ಒಂದು ಜಾನರ್ ಇದೆ, ಅದಾದ್ಮೇಲೆ ಸೀರಿಯಸ್ ಆಗ್ಬಿಡುತ್ತೆ ಪಟ್ 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 ಅಂತ. ಅಂದ್ರೆ ಆ ಫಸ್ಟ್ ಕ್ಯಾರೆಕ್ಟರ್ ಟ್ರೈಲರ್ ಅಲ್ಲಿ ಏನ್ ತೋರಿಸಿದೆ ಲಾಸ್ಟ್ ಕ್ಯಾರೆಕ್ಟರ್ ಅದಕ್ಕೊಂದು ಟ್ರಾನ್ಸ್ ಇದೆ ಸರ್. ಹೆಂಗ್ ಸರ್ ಈಟಿಂಗ್ ಅಲ್ಲಿ ಅಷ್ಟು ಪೇಸೆನ್ಸ್ ಹಂಗ ಕಟ್ ಮಾಡಿಸಿದೀರಾ? ಅಂದ್ರೆ ಒಂದು ನಿಜ ಹೇಳ್ತೀನಿ, ಒಂದು 15 ವರ್ಷ ಟ್ರೈಲರ್ ಮಾಡಿದ್ವಿ. 15 ವರ್ಷ 15 ವರ್ಷ ಮಾಡಿ 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 ತಲೆ ಕೆಟ್ಟೋಗಿತ್ತು ನಿಜವಾಗ್ಲು. ಈ ಟ್ರೈಲರ್ ಎಷ್ಟು ಕನ್ಫ್ಯೂಸ್ ಆಯ್ತು ಅಂದ್ರೆ ಲಾಸ್ಟ್ ಇನ್ನೇನು ಬಿಟ್ಬಿಡೋಣ, ಇದು ಇದ್ರದ ಮೇಲೆ ಇನ್ನೇ ಇಷ್ಟೇ ಆಗೋದು ಅಂತ. ಒಂದೊಂದು ಮಾಡಿದಾಗ್ಲೂ ಇನ್ನೂ ಏನೋ ಬೇಕು, ಇನ್ನೂ ಏನೋ ಬೇಕು. ಒಂದೊಂದ್ ಸರಿ ಕತೆನೆ ಇವ್ರು ಹೇಳ್ದಂಗೆ ಕತೆಲ್ಲ ಕತೆನೆ ಬಿಟ್ಕೊಟ್ಟಿದ್ದು ಒಂದ್ ಮಾಡಿದೀವಿ. ಇದು ಕತೆ ಹೋಗುತ್ತೆ ಬೇಡ ಫುಲ್ ಮಾಡಿದೆ, ಓ ಇದು ಏನೂ ಇಲ್ಲ ಇದಕ್ಕೆ ನೋಡ್ಬೇಕು ಅಂತ ಅನ್ಕೋತಾರೆ ಅಂತ ಅನಿಸ್ತು. ಒಂದ್ಸರಿ ಈ ತರದ 15 ವರ್ಷ ಟ್ರೈ ಮಾಡಿ ಬಟ್ ಒಂದು 3ನೇ ವರ್ಷನ್ಗೆ ಲಾಸ್ಟ್ ಕ್ವಶನ್ಸ್ ಕೂತ್ಬಿಡ್ತು, ಆ 1 ಮಿನಿಟ್ ಇದೆಯಲ್ಲ ಅದನ್ನ ಫ್ರೀಸ್ ಮಾಡಿದ್ವಿ. ಇನ್ನೂ ಉಳಿದಿದ್ದು ಫ್ರೀಸ್ ಮಾಡೋಕ್ಕೆ ನಾವು ಅಷ್ಟು ವರ್ಷನ್ ತಗೊಳ್ಬೇಕಾಯ್ತು. ಸೊ ಕೊನೆದಾಗ ಏನಾದ್ರು ನಮ್ಮ ವ್ಯೂವರ್ಸ್ ಕೇಳಬೇಕಾದ್ರೆ ಆಡಿಯನ್ಸ್ಗೆ, ಅಂದರೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಸೊ ಇನ್ನು ಈ ಟೀಸರ್ ನೋಡ್ಬೇಕಾದ್ರೆ ಆಲ್ರೌಂಡ್ ಎಲ್ಲ ನೋಡ್ಬೋದು. ಟೀಸರ್ ಅಂತೂ ಯಾರು ನೋಡಿಲ್ಲ ಅನ್ನೋರೇ ಇಲ್ಲ, ಆಲ್ಮೋಸ್ಟ್ ಎಲ್ಲ ನೋಡ್ಬಿಟ್ಟಿದೆ ಸರ್. ಅಡಿ ನೋಡಿ ನಮ್ಮ ವ್ಯೂವರ್ಸ್ ಕೈ ಕೊನೆದಾಗ ಹೇಳೋದ್ರೆ ಏನಾದರೂ ಏನು ಅಂತಂದರೆ, ಒಂದು ಪ್ಯಾಷನ್ ಇಟ್ಕೊಂಡು ನಾವು ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೆಕ್ನಿಕಲ್ ಟೀಮ್ ಇರ್ಬೋದು, ನಾವು ಮಾಡಿದ್ವಿ. ಬಟ್ ಇದರಲ್ಲಿ ಶಿಷ್ಯಂದ್ರು, ಎಸ್ಪೆಷಲಿ ಶಿಷ್ಯಂದ್ರು ಇದರಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದಾರೆ. 6 ಮಂತು ಖೋಖೋ ಟ್ರೈನ್ ಮಾಡಿದ್ವಿ, ಖೋಖೋ ಪ್ಲೇಯರ್ಸ್ ಆಗಿ ಇದರಲ್ಲಿ ಯಾವ ಇದು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರ ಡೆಡಿಕೇಶನ್ನು ಅವ್ರು ಇದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಿಮಗೂ ಆ ಡೆಡಿಕೇಶನ್ ಇಷ್ಟ ಆಗುತ್ತೆ, ಮತ್ತು ನಶಿಸಿ ಹೋಗ್ತಿರೋ ಒಂದು ಖೋಖೋ ಗೇಮ್ ಇದ್ರು ನೀವು ಬಂದು ನೋಡೋದ್ರ ಮೂಲಕ ಮತ್ತು ಅದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಆ ಥರ ಗೇಮ್ಗಳಿಗೆ ಯಾವ ದೇಶಿ ಗೇಮ್ಗಳು ಇವತ್ತು ನಶಿಸುತ್ತೋ ಅದನ್ನೆಲ್ಲ ಮತ್ತೆ ಮೇಲತ್ತೋ ಒಂದು ಪ್ರಯತ್ನವೂ ಹೌದು. ನೀವು ನೋಡೋದ್ರಿಂದ ಆ ಗೇಮ್ಗೂ ಒಂದು ಶಕ್ತಿ ತುಂಬುತ್ತೆ, ಮತ್ತು ನಮಗೂ ಸಿನಿಮಾ ಕೂಡ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಮಳೆ ಬಂತು, ಓಕೆ ಮಳೆ ಬರ್ತಾ ಇತ್ತು. ಇನ್ನೊಂದೇನಪ್ಪ ಅಂತಂದ್ರೆ ಆ್ಯಕ್ಚುಲಿ ಇದು ಇವರ ಮೂವಿ ಅಲ್ಲ, ನಮ್ಮ ಮೂವಿ. ಸೊ ನಮ್ಮ ಮೂವಿ ನಾವೇ ಬೆಳೆಸಬೇಕು ಆ್ಯಕ್ಚುಲಿ, ಯಾಕೆಂದ್ರೆ ಟೀಸರ್ ಇದು. ಸೊ ಟೀಸರ್ ಇದೆ ಅಲ್ಲ ಖೋಖೋ ಎಲ್ಲರ ನೆನಪು ಎಲ್ಲರ ಇದು, ಯಾಕಂದ್ರೆ ನಮ್ಮ ಬದುಕಲ್ಲಿ ಅದು ಒಂದು ಮೇಜರ್ ಪಾರ್ಟ್ ಆಗಿ ಬಂದಿದೆ. ಮತ್ತು ಗುರು ಇಲ್ಲದೆ ನಾವು ಇವತ್ತಿಗೂ ಇರಲ್ಲ, ಅದು ಹೇಳದೇ ಮರ್ತ್ಬಿಡೋದು ಸರ್. ಅದು ಗುರು ಇಲ್ಲದೆ ಏನು ಆಗಲ್ಲ. ಸೊ ಇವ್ರು ನಮ್ಮ ಗುರುಗಳಿಗೆ ಸಂಬಂಧನೇ ಈ ಸಿನಿಮಾ. ಬನ್ನಿ ಬನ್ನಿ ಆಯ್ತು.